ಬಿಜೆಪಿಯಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಬೆಳಗಾವ್ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಹಾರುಗೇರಿಯಲ್ಲಿ ಆಯೋಜಿಸಲಾದಂತಹ ಬಿಜೆಪಿ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಕಾರ್ಯಕಾರಿಣಿಯ ಸಭೆಯ ನಂತರ ಪತ್ರಕಾರರೊಂದಿಗೆ ಮಾತನಾಡುತ್ತಾ ಈ ವಿಷಯ ತಿಳಿಸಿದರು. ಬೆಳಗಾವ್ ಜಿಲ್ಲೆಯ ವಿಭಜನೆ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಸರ್ಕಾರ ಸೇರಿ ಎಲ್ಲ ಸರ್ಕಾರಗಳು ಮುಂದೂಡಿದ್ದು ಮುಂದಿನ ದಿನಮಾನಗಳಲ್ಲಿ ಈ ಕುರಿತು ಚರ್ಚಿಸುವುದಾಗಿ ಹೇಳಿದರು. ಈಗಾಗಲೇ ನಾವು ಪೂರ್ವ ತಯಾರಿ ಮಾಡ್ಕೊಂಡಿದ್ದೀವಿ, ಎಲ್ಲರನ್ನ ವಿಶ್ವಾಸ ಕರೆದುಕೊಂಡು ಆ ಚುನಾವಣೆಯಲ್ಲಿ ಗೆಲ್ಲುವ ತಂತ್ರಗಳನ್ನು ಮಾಡಿದ್ದೀವಿ. ಅಲ್ಲ, ಬಿಜೆಪಿಲಿ ಎರಡು ಗುಂಪಾಗಿವೆ, ಗುಂಪುಗಾರಿಕೆ ಇದೆ? ಯಾವುದೇ ಗುಂಪುಗಳಿಲ್ಲ, ಎಲ್ಲರನ್ನು ವಿಶ್ವಾಸ ಕರೆದುಕೊಂಡು ಎಲ್ಲರನ್ನು ಕೂತ್ಕೊಳಿಸಿ ಮಾತುಕತೆ ಮಾಡಿ ಒಟ್ಟಾಗಿ ಚುನಾವಣೆ ಅಂದರೆ ಒಟ್ಟಾಗಿ ಸಹಜವಾಗಿರ್ತಕ್ಕಂಥ ಬೇಡಿಕೆಗಳು ಪ್ರಾಪಂಚಿಕದಿಂದ ಭೌಗೋಳಿಕವಾಗಿ ದೊಡ್ಡದಾಗಿರ್ತಕ್ಕಂಥ ಜಿಲ್ಲೆ, ಆಕಡೆ ಬೇರೆ ಬೇರೆ ಸಮಸ್ಯೆಗಳಿದ್ದ ಕಾರಣಕ್ಕೋಸ್ಕರ ಮುಂದುವರಿತಾ ಬಂದಿದೆ. ಕೇವಲ ನಮ್ಮ ಸರ್ಕಾರದ ಎಲ್ಲ ಸರ್ಕಾರಗಳು ಮುಂದುವರಿದೆ, ಇವತ್ತೆಲ್ಲ ಚರ್ಚೆಗಳು ನಡೆದಿದ್ದು ಯೋಚನೆ. ಸಂಘಟನಾತ್ಮಕ ಕಾರ್ಯ ಯಶಸ್ವಿ ಮುಂದುವರಿದೆ. ಕೋವಿಡ್ನ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಘೋಷಣೆ ಮಾಡಿದರು, ಸೇವಾ ಹಿ ಸಂಘಟನೆ, ಎಲ್ಲ ಕಡೆ ಚೆನ್ನಾಗಾಗಿದೆ. ಯಾರು ಎಲ್ಲ ಕಷ್ಟದಲ್ಲಿದ್ದಾರೆ, ವಲಸೆ ಕಾರ್ಮಿಕರಿದ್ದಾರೆ, ಅವರಿಗೆಲ್ಲ ಆಹಾರ ಪೊಟ್ಟಣಗಳನ್ನು ಆಹಾರಗಳನ್ನು ಕೊಡಬೇಕು, ಎಲ್ಲ ಕಾರ್ಯಕರ್ತರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ಅದು ಮುಂದುವರಿಸಬೇಕು ಅಂತ ಹೇಳಿ ಕ್ವಾರಂಟೈನ್ ಪ್ರದೇಶದಲ್ಲೂ ಅದು ಮುಂದುವರಿಸಬೇಕು ಅಂತ ಹೇಳಿ ಅದರ ರಿವ್ಯೂಗೋಸ್ಕರ ಬಂದಿದ್ದೆ. ಅದರ ಜೊತೆಗೆ ಮುಂದಕ್ಕೆ ಪಂಚಾಯತ್ ಜಿಲ್ಲಾ ಪಂಚಾಯತ್ ಪೂರ್ವ ತಯಾರಿಗಳು ನಡೀತಿದ್ದೀವಿ. ಉಪ ಲೋಕಸಭಾ ಚುನಾವಣೆ ಎಲ್ಲ ದೃಷ್ಟಿಯಿಂದ ಪೂರ್ವಭಾವಿ ತಯಾರಿಗೋಸ್ಕರ ಇವತ್ತು ಬಂದಿದೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಬೇಕಾದ ಕಾರಣ ಕೇವಲ ಪದಾಧಿಕಾರಿಗಳ ಸಭೆ ಮಾಡ್ತಾಯಿದ್ದೀವಿ. ಪದಾಧಿಕಾರಿಗಳ ಸಭೆ ಮತ್ತು ಕೋರ್ ಸಮಿತಿ ಆಗಿದೆ. ಮುಂದಿನ ಎಲ್ಲ ಚುನಾವಣೆಯನ್ನು ಗೆಲ್ಲುವಂತ ರೂಪುರೇಷೆಗಳನ್ನು ಮಾಡಿದ್ದೀವಿ. ಕೆಲವೊಂದು ಬಿಜೆಪಿ ಕಾರ್ಯಕರ್ತರಿಗೆ ಯಾವುದೇ ಅಸಮಾನಗಳಿಲ್ಲ, ಅಸಮಾಧಾನಗಳು ಒಂದಷ್ಟು ಅಪೇಕ್ಷೆಗಳು ಆಕಾಂಕ್ಷೆಗಳು ಇಲ್ಲ, ಅಪೇಕ್ಷೆಗಳು ಆಕಾಂಕ್ಷೆಗಳು ಇರ್ತದೆ. ಇಂಥ ಅಪೇಕ್ಷೆ ಆಕಾಂಕ್ಷೆಗಳು ಯಾರ್ಯಾರಿದ್ದಾರೆ ಅದನ್ನು ಹಿಂದಿನ ಕೆಲಸ ಮಾಡಿದ್ದಾರೆ, ಪಟ್ಟಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ, ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಶಾಸಕ ಪಿ ರಾಜು, ಬೆಳಗಾವಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಜೇಂದ್ರ ನೇರ್ಲಿ, ಸತೀಶ್ ಅಪ್ಪಾಜಿಗೋಳ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.